ಶಿವಕ್ಯರಾದ ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಮೌನ ಪ್ರಾರ್ಥನೆ ಪುಷ್ಪ ಸಮರ್ಪಣೆ ನುಡಿನಮನ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ವತಿಯಿಂದ ನಡೆಯಿತು. ನಗರದ ಕವಿ ಮುದ್ದಣ್ಣ ಮಾರ್ಗದಲ್ಲಿರುವಂತಹ ಶಿವಕಮಾತಾ ಚರ್ಚಿನ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚರ್ಚ್ನ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ವೆಲೇರಿಯನ್ ಮೆಂಡೋನ್ಸ ಅವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ತಮ್ಮ 111 ವರ್ಷಗಳ ಜೀವಿತಾವಧಿಯಲ್ಲಿ ಕೈಗೊಂಡಂತಹ ತ್ರಿವಿಧ ದಾಸೋಹಗಳ ಬಗ್ಗೆ ಉಲ್ಲೇಖಿಸಿ ನುಡಿನಮನ ಸಲ್ಲಿಸಿದರು. ನಮ್ಮ ಹಿರಿಯ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಅವರಿಗೂ ಕೂಡ ಇಂತಹ ಚಾಚಾ ಎಂಬ ಪ್ರೀತಿಯ ಒಂದು ಸಂಬೋಧನೆ ಈ ದಿನ ಅಗತ್ಯ. ಯಾಕಂದ್ರೆ ತನ್ನ ಜೀವನವನ್ನು ಅವರು ಪರರಿಗಾಗಿ ಮೀಸಲಿಟ್ಟಿದ್ದರು. ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬೆಳಗುವುದು ದೀಪವಲ್ಲ, ತನಗಾಗಿ ಜೀವಿಸುವುದು ಜೀವನವಲ್ಲ ಎಂಬುದನ್ನು ನಾವು ಕೇಳಿದ್ದೇವೆ. ಈ ಜೀವನವನ್ನು ಪರರಿಗಾಗಿ ಮುಡಿಪಾಗಿಟ್ಟು ಪ್ರತ್ಯೇಕವಾಗಿ ಮಕ್ಕಳ ಉಳಿತಿಗಾಗಿ ಹಾಗೂ ಕಲ್ಯಾಣಕ್ಕಾಗಿ ತನ್ನ ಜೀವವನ್ನು ಸವೆಸಿದ. ಕಾರ್ಯಕ್ರಮದಲ್ಲಿ ಸೈಂಟ್ ಮೇರಿಸ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಶಿಕ್ಷಕ ವರ್ಗದವರು ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಬುಡಕಾಡು, ಸದಸ್ಯ ತಾರಾನಾಥ ಮೇಸ್ತ ಶಿರೂರು, ಶಾಲಾ ಶಿಕ್ಷಕ ವರ್ಗದ ಸಿಬ್ಬಂದಿ ಉಪಸ್ಥಿತರಿದ್ದರು.